ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು ಕೂಡ ಹೌದು ಹುಬ್ಬಳ್ಳಿಯಿಂದ ವೈದ್ಯರ ತಂಡ ಬರ್ತಾ ಇದೆ ಎಫ್ಎಸ್ಎಲ್ ಅವರು ಪರಿಶೀಲನೆ ನಡೆಸ್ತಾ ಇದ್ದಾರೆ ಆ ಬಡಿಕವಷ್ಟೇ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ ಎಂದು ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪ್ರಕರಣದ ಕುರಿತು ವಿವರಣೆ ನೀಡಿದರು ಹೊನ್ನಾಳಿ ಶಾಸಕರ ಸಹೋದರನ ಪುತ್ರ ಚಂದ್ರಶೇಖರ್ ಸಾವಿನ ಕುರಿತು ಪೊಲೀಸರು ತನಿಖೆ ನಡೆಸಿದ್ದಾರೆ ಈಗಲೇ ಏನು ಹೇಳೋದಕ್ಕೆ ಬರೋದಿಲ್ಲವೆಂದು ಅವರು ಸ್ಪಷ್ಟಪಡಿಸಿದರು ಹೊನ್ನಾಳಿ ಕಡೆ ಸ್ವಲ್ಪ ಹೋಗಿದೆ ಅದಕ್ಕಾಗಿ ಪೋಸ್ಟ್ಪೋನ್ ಆಯಿತು ಟೈಮಿಂಗ್ ನಿಮಗೆ ಲೇಟ್ ಆಗಬಾರದು ನಾವು ಸುಮ್ಮನೆ ಒಂದು ಟೈಮ್ ಇಡಬಿಟ್ಟು ಕಾಯಿಸಬಾರದು ನಾವು ಅದಕ್ಕಾಗಿ ಅವರು ಟೈಮ್ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗಿದ್ದೀವಿ ಯಾವ ಟೈಮ್ ಗೆ ಹೇಳ್ತೀವಿ ಆ ಟೈಮ್ ನಾವು ಇರಬೇಕು ಸರ್ ಹೊನ್ನಾಳಿ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಜೊತೆಗೆ ತನಿಖೆ ನಡೀತಾ ಇದೆ ಪಿಎಂ ಆಗಿದೆ ಪಿಎಂ ರಿಪೋರ್ಟ್ ಅವರು 2 3 ದಿನದಲ್ಲಿ ಈಗ ಕೊಡ್ತಾರೆ ಅವರು ಆನಂತರ ಎಲ್ಲ ನಮ್ಮದು ಬೇರೆ ಬೇರೆ ಎಫ್ಎಸ್ಎಲ್ ತಗ್ಗಿದ್ರು ಏನಿದ್ದಾರೆ ಅವರು ಸ್ಪಾಟ್ ಗೆ ಬಂದಿದ್ದಾರೆ ಅದು ಫಿಸಿಕಲ್ ಎವಿಡೆನ್ಸ್ ಬಗ್ಗೆ ರಿಪೋರ್ಟ್ ಕೊಡ್ತಾರೆ ಬಯಾಲಜಿಕಲ್ ಎವಿಡೆನ್ಸ್ ಬಗ್ಗೆ ರಿಪೋರ್ಟ್ ಕೊಡ್ತಾರೆ ಟಾಕ್ಸಿಕಲಾಜಿಕಲ್ ಎವಿಡೆನ್ಸ್ ಬಗ್ಗೆ ರಿಪೋರ್ಟ್ ಕೊಡ್ತಾರೆ ಈ ಪಿಎಂ ರಿಪೋರ್ಟ್ ಮತ್ತೆ ಇದು ಮೂರು ಎಲ್ಲ ರಿಪೋರ್ಟ್ ಮೇಲೆ ನಾವು ಏನಾದರೂ ಏನಾಗಿದೆ ನಿಜಾಂಶ ಏನಿದೆ ಅದು ನಾವು ಹೇಳಕ್ಕೆ ಅದು ಸಾಧ್ಯ ಇರುತ್ತೆ ನಾವು ಸುಮ್ಮನೆ ಈಗ ತನಿಖೆ ನಡೆಯುವಾಗ ನಾವು ಏನಾದರೂ ಹೇಳೋದು ಅದು ನಮ್ಮ ಪ್ರಕಾರ ಸೂಕ್ತ ಆಗೋದಿಲ್ಲ ಸೋ ಎಲ್ಲ ತನಿಖೆ ಆದರೆ ಏನಿದೆ ಸತ್ಯತೆ ಏನಿದೆ ಖಂಡಿತ ನಾವು ಏನಿದೆ ಅದು ನಾವು ತೆಗಿತೀವಿ ಅದು ಏನಿದೆ ಯಾವ ರೀತಿ ಆಗಿದೆ ಏನಾಗಿದೆ ಅದೆಲ್ಲ ಗೊತ್ತಾಗುತ್ತೆ ಅದು ನಾವೆಲ್ಲ ಟೆಸ್ಟ್ ರಿಸಲ್ಟ್ಸ್ ಏನಿದೆ ಅದು ಒಂದು ವಾರ ಈ ಬ್ಯಾಲಿಸ್ಟಿಕ್ಗೆ ಒಂದು ಒಂದು ಟೀಮ್ ಹುಬ್ಳಿಯಿಂದ ಬಂದಿದೆ ಮತ್ತೆ ದಾವಣಗೆರೆಯಿಂದ ಟೀಮ್ಗಳು ಬಂದಿವೆ ಮತ್ತು ಪಿಎಂ ರಿಪೋರ್ಟ್ ಈಗ ರಾತ್ರಿ ದಾವಣಗೆರೆಯಲ್ಲಿ ಆಗಿದೆ ಸೋ ಇದೆಲ್ಲ ಆಧಾರ ಮೇಲೆ ನಾವು ನಮಗೆ ಹೇಳಕ್ಕೆ ಒಂದು ಸಾಧ್ಯ ಆಗುತ್ತೆ ಕಿ ಏನೇನು ಎಕ್ಸಾಕ್ಟ್ಲಿ ಏನಾಗಿದೆ ನಿಮಗೆ ಹೇಳಿದ ಹಾಗೆ 30ನೇ ತಾರೀಕು ಸಾಯಂಕಾಲ ಏನಿದೆ ಅವರದು 1158 ಕ್ಕೆ ನ್ಯಾಮತಿ ಸರ್ಕಲ್ ಹತ್ರ ಅವರದು ಅಲ್ಲಿ ಸಿಸಿಟಿವಿ ಇದು ಸಿಕ್ಕಿದೆ 12 ಗಂಟೆಗೆ 6 ನಿಮಿಷ ಹಾಕಿ ಅವ್ರದ್ದು ಮೊಬೈಲ್ ಫೋನ್ ಇದ್ದಕ್ಕೆ ಅದು ಲಾಸ್ಟ್ ಅಲ್ಲಿ ಇದು ಟ್ರೇಸ್ ಆಗಿದೆ ಅದು ಆ ನಂತರ 31ನೇ ತಾರೀಕು ಅವರೊಂದು ದೂರು ಕೊಟ್ಟಿದ್ದಾರೆ ನಿನ್ನೆ 3:30ಕ್ಕೆ ಅಲ್ಲಿ ಒಂದು ಆ ಚಾನೆಲ್ನಲ್ಲಿ ನಾವು ಡ್ರೋನ್ ಮೂಲಕ ಅದು ಕಂಡು ಬಂದಿದ್ದೆ ಅದು ಕೂಡ ತಮ್ಮೆಲ್ಲರಿಗೆ ಮಾಹಿತಿ ಇರಲಿಕ್ಕೆ ಡ್ರೋನ್ ಮುಖಾಂತರ ಈ ಸತಿ ಒಂದು ಆ ಒಂದು ಮುಂದಿನ ಪಾರ್ಟ್ ಏನಿದೆ ಬ್ರಿಡ್ಜ್ ಕೆಳಗಡೆ ಅದು ಕಂಡು ಬಂದಿದ್ದೆ ಆ ಬೇಸಿಸ್ ಮೇಲೆ ಮತ್ತೆ ತೆಗೆದು ಅದು ನೋಡಿದ್ದಾರೆ ಆ ಶವ ಮತ್ತು ಪಿ ಎಂ ಮಾಡಿಕೊಂಡು ಇದು ಎಲ್ಲ ಇದು ಆಗಿದೆ ಡೇ ಒನ್ನಿಂದ ನಮ್ಮ ಅಧಿಕಾರಿಗಳು ದಾವಣಗೆರೆ ಎಸ್ ಪಿ ಆನಂತರ ಡಿ ಐ ಜಿ ದಾವಣಗೆರೆ ಎಲ್ಲರೂ ಅದರ ಬಗ್ಗೆ ಕಿ ಯಾವ ರೀತಿ ಇದೆ ಅವರು ಯಾರ್ಯಾರ ಜೊತೆಗೆ ಇದ್ರು ಚಿಕ್ಕಮಗಳೂರಲ್ಲಿ ಎಲ್ಲಿ ಹೋದರು ಶಿವಮೊಗ್ಗದಲ್ಲಿ ಎಲ್ಲಿ ಹೋದರು ಇಲ್ಲಿ ಕೂಡ ಉಷಾ ನರ್ಸಿಂಗ್ ಹೋಮ್ ಹತ್ರ ಬಂದಿದ್ದರು ಎಲ್ಲ ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ತನಿಖೆ ಈ ಶವ ಸಿಗೋಕ್ಕಿಂತ ಮುಂಚೆ ಎಲ್ಲ ಆಗಿತ್ತು ನಿನ್ನೆ ಬೆಳಿಗ್ಗೆ ಕೂಡ ಚನ್ನಗಿರಿಲಿ ನಾವು ಮತ್ತು ನಮ್ಮ ತ್ಯಾಗರಾಜನ್ ಅವರು ರಿಷಿ ಅಂತ ಎಲ್ಲ ಕೂತ್ಕೊಂಡು ಈ ತನಿಖೆ ಯಾವ ದಿಕ್ಕಿನಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ರೀತಿ ಬೇಗನೆ ತೆಗಿಬೇಕು ಇದರ ಬಗ್ಗೆ ಎಲ್ಲರೂ ಭಾಳ ಹೈ ಲೆವೆಲ್ಲಿ ನಾವೆಲ್ಲ ಚರ್ಚೆ ನಾವು ಮಾಡಿಕೊಂಡು ಮತ್ತೆ ನಿನ್ನೆ ಮಧ್ಯಾಹ್ನ ಇದು ಆಗಿದೆ ಇದು ಕೂಡ ಏನಿದೆ ಈ ರಿಸಲ್ಟ್ ಇದಕ್ಕೆ ಅದಷ್ಟು ಬೇಗನೆ ನಾವು ಏನಾಗಿದೆ ಘಟನೆ ಬಗ್ಗೆ ಅದು ಗೊತ್ತಾಗುತ್ತೆ ನೋಡಿ ನಾವು ನಿಮ್ಗೆ ಹೇಳಿದ್ವಿ ಈಗ 31ನೇ ತಾರೀಕು ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ಆ ಟೈಮಿಂದಾನೆ ನಾವು ಭಾಳಷ್ಟು ಜನಕ್ಕೆ ನಾವು ವಿಚಾರಣೆ ಮಾಡಿದ್ವಿ ಯಾಕೆ ಏನಾಯಿತು ಗಾಡಿ ಏನಾಯಿತು ಏನಿದು ಆಗಿದೆ ಸೊ ನಾವು ಈಗ ಈ ತನಿಖೆ ಹಂತನಲ್ಲಿ ನಾವು ವಿಚಾರಣೆ ಮಾಡ್ತೀವಿ ನಾವು ಕಿ ವಸಕ್ಕೆ ಮಾಡಿ ತಗೊಂಡಿದ್ದೀವಿ ಅಥವಾ ಅರೆಸ್ಟ್ ಮಾಡಿದ್ವಿ ಯಾರು ನಾವು ಹೇಳೋಕ್ಕಾಗಲ್ಲ ಆದರೆ ನಾವು ವಿಚಾರಣೆ ಖಂಡಿತ ನಾವು ಮಾಡ್ತೀವಿ ಆಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಾವು ಜನರಿಗೆ ವಿಚಾರಣೆ ಮಾಡಬೇಕಾಗತ್ತೆ ಸೊ ಆ ಪ್ರಕಾರ ನಾವು ವಿಚಾರಣೆ ನಾವು ಮಾಡಿದ್ದೀವಿ ಮತ್ತು ಇನ್ನೂ ಮುಂದೆ ಕೂಡ ನಾವು ವಿಚಾರಣೆ ನಾವು ಮಾಡ್ತೀವಿ ಅಲ್ಲ ಆಡ್ತಿದ್ಲಾಕಿ ಯಾರಿಗೆ ನಮಗೆ ಅವಶ್ಯಕತೆ ಕಂಡು ಬಂದರೆ ಏನಾದರೂ ನಮಗೆ ಇಲ್ಲಿ ಡೌಟ್ ಇದ್ದರೆ ನಾವು ಮಾಡ್ತೀವಿ ಆಡ್ತಿ ನಾವು ಹೇಳೋಕ್ಕೆ ಆಗಲ್ಲ ಕೆಸ್ಟ್ ಇಲ್ಲಕ್ಕೆ ಮಾಡಿದ್ದೀವಿ ಮೊದಲೇ ನಮಗೆ ಇತ್ತು ಕಿ ಆ ಗಾಡಿ ಏನಾಯಿತು ಅದರ ಸಲುವಾಗಿ ನಾವು ವಿಚಾರಣೆ ಇಲ್ಲ ನಾವು ಮಾಡ್ತಿದ್ದು ನಾವು ಯಾವ್ಯಾವ ಇದರ ಸಲುವಾಗಿ ಕ್ಲಾರಿಟಿ ಸಲುವಾಗಿ ಬೇಕಾದರೆ ಕೆಲವು ಜನಕ್ಕೆ ನಾವು ಕೇಳ್ಬೋದು ಕೆಲವು ಐ ವಿಟ್ನೆಸ್ಗೆ ಏನಾದರೂ ಗಾಡಿ ನೋಡಿದರೆ ಬರ್ತಾ ನೋಡಿದರೆ ಏನು ಅದು ನೋಡಿದರೆ ಇದೆಲ್ಲ ನಾವು ಕೇಳ್ತೀವಿ ಸೊ ಅದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ ಸೊ ನಾವು ಮಾಡ್ತಾ ಇದ್ದೀವಿ ಮತ್ತು ನಾವು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ಇಂತಹ ಪ್ರಕರಣಗಳಲ್ಲಿ ಎಫ್ಎಸ್ಎಲ್ ತಂಡ ಬಂದು ಪರಿಶೀಲನೆಯನ್ನ ನಡೆಸಿ ರಿಪೋರ್ಟ್ ಅನ್ನ ನೀಡುತ್ತೆ ನಿನ್ನೆ ಹೊನ್ನಾಳಿಯಲ್ಲಿ ನಡೆದಂತಹ ಘಟನೆಯಲ್ಲಿಯೂ ಕೂಡ ಎಫ್ಎಸ್ಎಲ್ ತಂಡ ಬಂದು ಪರಿಶೀಲನೆಯನ್ನ ನಡೆಸಿದೆ ಹಾಗಾದ್ರೆ ಈ ಎಫ್ಎಸ್ಎಲ್ ರಿಪೋರ್ಟ್ ಈ ತನಿಖೆಗೆ ಎಷ್ಟು ಉಪಯೋಗಕಾರಿ ಆಗುತ್ತೆ ಇಂತ ಒಂದು ವರದಿ ಖಂಡಿತವಾಗ್ಲೂ ಒಂದು ಬಹಳ ಅತ್ಯುಪಯೋಗವಾದಂತ ಒಂದು ಸಾಕ್ಷಿ ಆಗುತ್ತೆ ಅದನ್ನ ಮರಣೋತ್ತರ ಪರೀಕ್ಷೆ ಅಂತ ಹೇಳ್ತಾರೆ ಆಟೋಪ್ಸಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲಾಗಿ ದೇಹದಲ್ಲಿ ಕೆಲವು ಭಾಗಗಳನ್ನ ತೆಗೆದುಕೊಂಡು ಪರಿಶೀಲನೆ ಮಾಡ್ತಾರೆ ಸಾಮಾನ್ಯವಾಗಿ ಈ ತರ ಕೊಲೆ ನಡೆದಿದೆ ಅನ್ನುವಂತ ಸಂದರ್ಭದಲ್ಲಿ
ಆ ದೇಹದಲ್ಲಿ ವಿಸೇರ ಅನ್ನುವಂತ ಒಂದು ರಿಪೋರ್ಟ್ ಅನ್ನು ಪಡೀತಾರೆ. ವಿಸೇರ ಅಂತ ಅಂದ್ರೆ ದೇಹದಿಂದ ಕೆಲವು ಸ್ಯಾಂಪಲ್ಸ್ ಗಳನ್ನು ತಗೊಳ್ಳೋದು. ಬ್ಲಡ್, ಸೀಮನ್, ಸ್ಟೇನ್ಸ್, ಇದು ಬಹಳ ಮುಖ್ಯವಾದ ಅಂಶಗಳು. ಬ್ಲಡ್ ಅನ್ನು ತಗೋತಾರೆ, ಸೀಮ ವಿಸೇರ ಅಂತ ಹೇಳ್ತೀವಿ, ಸೀಮನ್ ತಗೋತಾರೆ, ಮತ್ತೆ ಸ್ಟೇನ್ಸ್ ಅನ್ನು ತಗೋತಾರೆ. ಈ ಭಾಗವನ್ನು ತಿಳಿದುಕೊಂಡು ಇದನ್ನ ಪರೀಕ್ಷೆ ಮಾಡ್ತಾರೆ. ಇದನ್ನ ಪೋಸ್ಟ್ ಮಾರ್ಟಮ್ ಆದ 15 ದಿನಗಳ ಒಳಗಿನ ಈ ಪರೀಕ್ಷೆ ಆಗ್ಬೇಕು. ಈ ಸ್ಯಾಂಪಲ್ ಅನ್ನು ಹೊರಗೆ ತೆಗೆದುಕೊಂಡ 15 ದಿನಗಳೊಳಗೆ ಈ ಪರೀಕ್ಷೆ ಮೂಲಕ ಏನು ಗೊತ್ತಾಗುತ್ತೆ ಅಂತಂದ್ರೆ, ಸಾಯುವ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ದೇಹದಲ್ಲಿ ಯಾವುದಾದ್ರೂ ಕಾಯಿಲೆಗಳಿತ್ತ, ಆ ವ್ಯಕ್ತಿ ಯಾವುದಾದ್ರೂ ಆಹಾರವನ್ನ ಅಥವಾ ದ್ರವವನ್ನ ಸೇವನೆ ಮಾಡಿದ್ನ, ಮತ್ತು ಆತನ ದೇಹ ಸ್ಥಿತಿ ಹೇಗಿತ್ತು ಅನ್ನೋದು ಈ ವಿಸೇರಾ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ. ಇನ್ನು ಬಹಳ ಮುಖ್ಯವಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಗಮನಿಸಿದ್ದೇನೆ ಏನು ಅಂತಂದ್ರೆ, ದೇಹದಲ್ಲಿ ಎಲ್ಲಾದರೂ ಗಾಯಗಳ ಗುರುತಿದೆಯಾ ಅಂತೇಳಿ, ಅಥವಾ ಮೂಳೆಗಳ ತುಂಡಾಗಿರ್ತಕ್ಕಂತ ಏನಾದ್ರೂ ಡ್ಯಾಮೇಜ್ ಆಗಿರ್ತಕ್ಕಂತ ಅಂಶಗಳೇನಾದ್ರೂ ಇದೆಯಾ ಅನ್ನೋದನ್ನ ಮೊದಲು ಗಮನಿಸ್ತಾರೆ. ಈ ಸಂದರ್ಭದಲ್ಲಿ ದೇಹದಲ್ಲಿ ಗಾಯಗಳಾಗಿದ್ರೆ ಆ ಗಾಯಗಳ ಆಳ ಎಷ್ಟು, ಉದ್ದ ಅಗಲ ಎಷ್ಟಿದೆ, ಹಾಗೂ ಯಾವ ಆಯುಧದಿಂದ ಇಂತಹ ಗಾಯಗಳಾಗಿದೆ, ಉದಾಹರಣೆಗೆ ತುಂಬಾ ಹರಿತವಾದ ವಸ್ತುವಿನಿಂದ ಆಗಿದೆಯಾ, ಅಥವಾ ತುಂಬಾ ಮೊಟ್ಟಾದ ವಸ್ತುವಿನಿಂದ ಆಗಿದೆಯಾ, ಅಥವಾ ಮೇಲಿನಿಂದ ಕೆಳಗೆ ಬಿದ್ದಾಗ ಆಗಿದೆಯಾ, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಇಂಥದೊಂದು ಗಾಯ ಸಂಭವಿಸಿದೆ ಅನ್ನೋದನ್ನ ನೋಡ್ತಾರೆ. ಹಾಗೂ ಆತ ಸಾಯೋದಕ್ಕಿಂತ ಮುಂಚೆ ಏನಾದ್ರೂ ಆಹಾರ ಸೇವನೆ ಮಾಡಿದ್ರೆ ಅದರಲ್ಲಿ ಏನಾದ್ರೂ ವಿಷಕಾರಿ ಪದಾರ್ಥಗಳಿದ್ವಾ, ಅಥವಾ ಆ ಆಹಾರದಿಂದ ಏನಾದ್ರೂ ಆತನ ದೇಹ ಸ್ಥಿತಿಯಲ್ಲಿ ವ್ಯತ್ಯಾಸ ಆಗಿದೆಯಾ ಅನ್ನೋ ಅಂಶಗಳನ್ನು ಸಹ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಪರೀಕ್ಷೆ ಮಾಡ್ತಾರೆ. ಈ ಫೋರೆನ್ಸಿಕ್ ರಿಪೋರ್ಟ್ ಅಂತ ಏನ್ ಹೇಳ್ತೀವಿ, ಅದು ಆಟೋಪ್ಸಿ, ಆಟೋಪ್ಸಿ ಅಂದ್ರೆ ಮರಣೋತ್ತರ ಪರೀಕ್ಷೆ. ಇದನ್ನ ಒಬ್ಬ ಪೆಥಾಲಜಿಸ್ಟ್, ಒಬ್ಬ ನುರಿತ ವೈದ್ಯರೇ ಇದನ್ನ ನಿರ್ವಹಣೆ ಮಾಡ್ತಾರೆ. ಮೊದಲ ಹಂತದಲ್ಲಿ ಇವರು ಮೇಲ್ನೋಟಕ್ಕೆ ಏನು ಕಾಣುತ್ತೆ ಅದನ್ನ ಅಲ್ಲಿ ನಮೂದಿಸ್ತಾರೆ. ಮೇಲ್ನೋಟಕ್ಕೆ ಕಾಣುವಂತದ್ದು ಅಂತಂದ್ರೆ ದೇಹ ಎಷ್ಟು ತೂಕ ಇದೆ, ದೇಹದಲ್ಲಿ ಮೇಲ್ನೋಟಕ್ಕೆ ಏನಾದ್ರೂ ಗಾಯಗಳು ಸಂಭವಿಸಿದೆಯಾ, ಮೂಳೆ ಮುರಿದ ಸಂಭವಿಸಿದೆಯಾ, ಅಥವಾ ದೇಹದಲ್ಲಿ ಯಾವ್ದಾದ್ರು ಅಂಗಗಳು ಅಸಹಜವಾಗಿ ಊನ ಆಗಿರೋದು ಅಥವಾ ಬೆಂಡ್ ಆಗಿರೋದು, ಮೊಂಡಾಗಿರೋದು, ಮುರಿದಿರೋದು, ಈ ತರದ ಏನಾದ್ರು ಸಂಭವಿಸಿದೆ ಅನ್ನೋದನ್ನ ಮೊದಲನೇ ಹಂತದಲ್ಲೇ ಮೇಲ್ನೋಟಕ್ಕೆ ವೈದ್ಯರು ಮಾಡ್ತಾರೆ. ಆ ದೇಹವನ್ನ ಛೇದನ ಮಾಡ್ತಾರೆ. ಛೇದನ ಮಾಡಿ ಆ ದೇಹವನ್ನ ಛೇದನ ಮಾಡೋದು ಅಂತಂದ್ರೆ ಅವರು ಏನು ತಮ್ಮ ವೈದ್ಯಕೀಯ ಉಪಕರಣಗಳಿಂದ ದೇಹವನ್ನ ಕೊಯ್ದು ಅಂತಾನೆ ನಾವು ಆಚರಿಸಿದ್ರೆ ಹೇಳ್ಬೇಕಾಗತ್ತೆ. ಕೊಯ್ದು ದೇಹದ ಒಳಭಾಗದಲ್ಲಿ ಏನಾದ್ರೂ ಸಂಭವಿಸಿದ್ಯಾ ಅನ್ನೋದನ್ನ ನೋಡ್ತಾರೆ. ಮತ್ತೆ ಈ ಹೃದಯಾಘಾತ ಏನಾದ್ರೂ ಆಗಿರ್ಬೋದಾ, ಅಂದ್ರೆ ಹೃದಯಾಘಾತ ಆಗಿರೋದು ಅಂತಂದ್ರೆ ಅಲ್ಲಿ ಹೃದಯಕ್ಕೆ ರಕ್ತ ಚಲನೆ ಆಗದೆ ಹೃದಯ ಸ್ತಂಭನ ನಿಂತಿದೆಯಾ ಅನ್ನೋದನ್ನು ಸಹ ಅಲ್ಲಿ ಪರೀಕ್ಷೆ ಮಾಡ್ತಾರೆ. ಇದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ ಸಾವು ಯಾವ ಸಂದರ್ಭದಲ್ಲಿ ಸಂಭವಿಸಿದೆ ಅಂತ, ಬಹಳ ನಿಖರವಾಗಿ ಇಷ್ಟು ಗಂಟೆ ಇಷ್ಟು ನಿಮಿಷಕ್ಕೆ ಸಾವು ಸಂಭವಿಸಿದೆ ಅನ್ನೋದನ್ನ ಹೇಳಲಿಕ್ಕೆ ಆಗುದಿಲ್ಲ. ಅಂದಾಜು ಒಂದು 6 ರಿಂದ 12 ಗಂಟೆಗಳ ಒಂದು ವ್ಯತ್ಯಾಸದಲ್ಲಿ ಈ ಸಾವು ಸಂಭವಿಸಿರಬಹುದು ಅನ್ನೋದು ಈ ಮರಣೋತ್ತರ ಪರೀಕ್ಷೆಯಿಂದ ಗೊತ್ತಾಗುತ್ತೆ. ಇನ್ನು ವಿಸರ ಏನು ತೆಗಿತಾರೆ, ಮನುಷ್ಯನ ದೇಹದಿಂದ ವಿಸರ, ಬ್ಲಡ್, ಸೀಮನ್ಸ್, ಮತ್ತೆ ಕೂದಲು, ಇವುಗಳನ್ನ ತೆಗೆದುಕೊಂಡು ಇದನ್ನು ಸಹ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಯಾವುದೇ ಮರಣೋತ್ತರ ಪರೀಕ್ಷೆ ಅಂತ ಅಂದ್ರೆ ಮರಣೋತ್ತರ ಪರೀಕ್ಷೆ ಆದ ತಕ್ಷಣ ವರದಿ ಸಿಗೋದಿಲ್ಲ. ಕನಿಷ್ಠ ಒಂದು 7-8 ದಿನಗಳಾದ್ರೂ ಬೇಕಾಗುತ್ತೆ. ತುಂಬಾ ಸ್ಪೀಡ್ ಆಗಿ ಅದನ್ನ ಮಾಡ್ತಾರೆ ಅಂತಂದ್ರೆ ಕನಿಷ್ಠ ಒಂದು 5-6 ದಿನಗಳಂತೂ ಬೇಕಾಗುತ್ತೆ ಮರಣೋತ್ತರ ಪರೀಕ್ಷೆಯ ವರದಿ ಹೊರಗೆ ಬರ್ಲಿಕ್ಕೆ. ಈ ಮರಣೋತ್ತರ ಪರೀಕ್ಷೆ ನಂತರ ಬಂದಂತ ವರದಿ ಏನಿದೆ ಅದು ಸಾವಿಗೆ ಒಂದು ಸ್ವಲ್ಪ ನಿಖರವಾದ ಕಾರಣವನ್ನ ಈ ಪರೀಕ್ಷೆ ಖಂಡಿತವಾಗಲು ಕೊಡುತ್ತೆ. ಈಗೇನು ಹೊನ್ನಾಳಿನಲ್ಲಿ ಹೇಳಕಾಚಾರ್ಯ ಅವರ ಸಹೋದರ ರಮೇಶ್ ಅವರ ಪುತ್ರ ಚಂದ್ರಶೇಖರ್ ಅವರ ಸಾವು ಸಂಭವಿಸಿದೆ, ಇದನ್ನ ದಾವಣಗೆರೆಗೆ ತೆಗೆದುಕೊಂಡೋಗಿ, ಶವವನ್ನು ದಾವಣಗೆರೆ ತೆಗೆದುಕೊಂಡೋಗಿ ಅಲ್ಲಿ ಒಬ್ಬ ಪೆಥಾಲಜಿಸ್ಟ್ ಅದನ್ನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದಾರೆ. ಈಗ ಬೇರೆ ಪರೀಕ್ಷೆಗಳನ್ನ ಮಾಡ್ಲಿಕ್ಕೆ ಇನ್ನೊಬ್ಬ ನುರಿತ ತಜ್ಞರು, ನುರಿತ ವೈದ್ಯರು ಬೆಂಗಳೂರಿಂದ ಬರ್ತಕ್ಕಂತ ನಿರೀಕ್ಷೆ ಇದೆ. ಅಲ್ಲಿ ಅವರು ಬಂದ ನಂತರ ಈ ಮರಣೋತ್ತರ ಪರೀಕ್ಷೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಂತ ಅಂಶಗಳು, ಹಾಗೂ ದೇಹವನ್ನ ಛೇದನ ಮಾಡಿದಾಗ ಕಂಡು ಬಂದಂತ ಅಂಶಗಳು, ಹಾಗೂ ವಿಸೇರವನ್ನ ಏನು ವರದಿ ಬಂದಿದೆ, ಇವೆಲ್ಲವನ್ನು ನೋಡಿ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಹಾಗಾಗಿ ಇಂತ ಒಂದು ದುರ್ಘಟನೆಯಲ್ಲಿ ಅಥವಾ ಅನುಮಾನಾಸ್ಪದ ಸಾವು ಸಂಭವಿಸಿದಾಗ ಮರಣೋತ್ತರ ಪರೀಕ್ಷೆ ಅನ್ನೋದು ಬಹಳ ಮುಖ್ಯವಾದ ತನಿಖೆಯ ಒಂದು ಹಂತ ಆಗಿದೆ. ನಯನ, ಇದೀಗ ಚಂದ್ರಶೇಖರ್ ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೆ ಇನ್ನು ಎಷ್ಟು ದಿನಗಳ ಕಾಲ ಬೇಕಾಗಬಹುದು?
ಕನಿಷ್ಠ ಒಂದು ಒಂದು ಏಳು ದಿನ ಏಳೆಂಟು ದಿನ ಅಂತೂ ಬೇಕಾಗುತ್ತೆ. ಅಥವಾ ವೈದ್ಯರು ಬೇಗನೆ ಬಂದು ಪರೀಕ್ಷೆನ ತುಂಬಾ ತ್ವರಿತಗತಿಯಲ್ಲಿ ಮಾಡಿದ್ರು ಅಂತಂದ್ರೆ ಒಂದು ಐದಾರು ದಿನಗಳಂತೂ ಆ ಕಾಲಾವಕಾಶ ಬೇಕೇ ಬೇಕಾಗುತ್ತೆ. ಯಾಕೆ ಇದು ಪ್ರಯೋಗಾಲಯದಲ್ಲಿ ವಿಸರವನ್ನ ಪ್ರಯೋಗಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪರೀಕ್ಷೆ ಮಾಡುವಂಥದ್ದು. ಹಾಗಾಗಿ ಸಮಯ ಬೇಕೇ ಬೇಕಾಗುತ್ತೆ. ಒಂದು ಗರಿಷ್ಠ ಅಂದ್ರೆ ಒಂದು ಏಳರಿಂದ ಎಂಟು ದಿನ ಅಂತ ಅಂತಬಹುದು. ಆ ಸಂದರ್ಭದಲ್ಲಿ ಅವಾಗ ಈ ಮರಣೋತ್ತರ ಪರೀಕ್ಷೆಯ ಒಂದು ಸಂಪೂರ್ಣ ವಿವರ ಸಂಪೂರ್ಣ ವರದಿ ಅಲ್ಲಿ ಗೊತ್ತಾಗುತ್ತೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.